ರೇಪ್ ಕೇಸಲ್ಲಿ ರಮೇಶ್ ಜಾರಕಿಹೊಳಿಗೆ ರಿಲ್ಯಾಕ್ಸ್ ಮತ್ತೆ ಸಚಿವ ಸ್ಥಾನಕ್ಕೆ ಜಾರಕಿಹೊಳಿ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ ಹೈಕಮಾಂಡ್ ಬಳಿ ಜಾರಕಿಹೊಳಿ ಬಗ್ಗೆ ಪ್ರಸ್ತಾಪಿಸ್ತಾರ ಮುಖ್ಯಮಂತ್ರಿಗಳು ಈಗಾಗಲೇ ಫಡ್ನವೀಸ್ ಮೂಲಕವೂ ಕೂಡ ಒತ್ತಡ ತಂತ್ರವನ್ನ ಜಾರಕಿಹೊಳಿ ಅನುಸರಿಸಿದ್ದಾರೆ ಸೋಮವಾರ ದೆಹಲಿಗೆ ತೆರಳುತ್ತಾರೆ ಸಿಎಂ ಸಂಪುಟ ಪುನಾರಚನೆಗೆ ಒಪ್ಪದಿದ್ದರೆ ವಿಸ್ತರಣೆಗಂತೂ ಒತ್ತಡ ಹೇರುವಂತಹ ಸಾಧ್ಯತೆ ಇದೆ ತ್ರೀ ಪ್ಲಸ್ ಒನ್ ಫಾರ್ಮುಲಾದಲ್ಲಿ ಸಂಪುಟ ವಿಸ್ತರಣೆಗೆ ಮನವಿ ಮಾಡುವಂತಹ ಸಾಧ್ಯತೆ ಈ ಪೈಕಿ ಒಂದು ಸ್ಥಾನ ರಮೇಶ್ ಜಾರಕಿಹೊಳಿ ಅವರಿಗೆ ಖಾಯಂ ಲಭಿಸುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ರಮೇಶ್ ಜಾರಕಿಹೊಳಿ ಪರವಾಗಿ ಸಂದೇಶವನ್ನು ಮುಖ್ಯಮಂತ್ರಿಗಳು ರವಾನೆ ಮಾಡೋ ಮೂಲಕವಾಗಿ ಸಚಿವ ಸ್ಥಾನವನ್ನ ದಕ್ಕಿಸಿಕೊಡ್ತಾರ ಈಗಾಗಲೇ ದೇವೇಂದ್ರ ಫಡ್ನವೀಸ್ ಅವರನ್ನ ಭೇಟಿ ಮಾಡಿದ್ರು ರಮೇಶ್ ಜಾರಕಿಹೊಳಿ ಆ ಮೂಲಕವಾಗಿ ಒತ್ತಡ ತಂತ್ರವನ್ನು ಅನುಸರಿಸಿದ್ರು ಆ ನಂತರದಲ್ಲಿ ಈಗ ಮುಖ್ಯಮಂತ್ರಿಗಳಿಗೂ ಕೂಡ ನನಗೆ ಈ ಒಂದು ಸಿಡಿ ಡಿ ಕೇಸ್ನಲ್ಲಿ ರಿಲೀಫ್ ಸಿಕ್ಕಿದೆ ಈಗ ನಾನು ಸಚಿವ ಸ್ಥಾನವನ್ನ ಅಲಂಕರಿಸಲಿಕ್ಕೆ ಕಂಪ್ಲೀಟ್ ಆಗಿ ಬದ್ಧನಾಗಿದ್ದೀನಿ ನನಗೆ ಆ ಸ್ಥಾನವನ್ನ ಕೊಡಿಸಿ ಕೊಡಿ ಅಂತ ಅಂದರೆ ನಾನು ಈ ಆರೋಪದಿಂದ ಮುಕ್ತನಾದ್ರೆ ನನಗೆ ಸ್ಥಾನಮಾನವನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ಆಗ ಅವರು ರಾಜೀನಾಮೆನ ಕೊಟ್ಟಿದ್ರು ಈಗ ಮತ್ತೆ ಆ ಪಟ್ಟನ್ನ ಹಿಡಿಯುವಂತಹ ಚಾನ್ಸಸ್ ಇದೆ ಈಗ ಮುಖ್ಯಮಂತ್ರಿಗಳ ನಡೆ ಏನಾಗಿರುತ್ತೆ ರಮೇಶ್ ಜಾರಕಿಹೊಳಿ ಅವ್ರಿಗೆ ಸ್ಥಾನ ಮತ್ತು ಮತ್ತೊಂದು ಹಂತವಾಗಿ ರಮೇಶ್ ಜಾರಕಿಹೊಳಿನೇ ದೆಹಲಿಯಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಪ್ರಯತ್ನಗಳನ್ನ ನಡೆಸಲಿಕ್ಕೂ ಕೂಡ ಅಣಿ ಆಗ್ತಾ ಇದ್ದಾರೆ ಮತ್ತೆ ಮಂತ್ರಿ ಆಗ್ತಾರ ರಮೇಶ್ ಜಾರಕಿಹೊಳಿ ಆಮೇಲೆ ಅವರು ಕೇಳಿದಂತಹ ಸ್ಥಾನವನ್ನೇ ಕಲ್ಪಿಸಿಕೊಡ್ತಾರ ಈ ಹಿಂದಿನ ರೀತಿಯಲ್ಲಿ ಸದ್ಯ ಕ್ಲೀನ್ ಚೀಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಏನ್ ತೀರ್ಮಾನಕ್ಕೆ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕು ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ ರವೀಶ್ ನನಗೆ ಇರುವಂತಹ ಆರೋಪವನ್ನ ತೊಳೆದುಕೊಂಡು ಬಂದ್ರೆ ನಂತರದಲ್ಲಿ ಸ್ಥಾನಮಾನವನ್ನು ಕೊಡಬೇಕು ಅನ್ನುವಂಥ ಪಟ್ಟಿನ ಮೇಲೆ ಅವರು ರಾಜೀನಾಮೆಯನ್ನ ಕೊಟ್ಟಿದ್ರು ಈಗ ಮತ್ತೆ ಆ ಸ್ಥಾನಕ್ಕಾಗಿ ಅವರು ಸಹಜವಾಗಿ ಪಟ್ಟಿ ಹಿಡಿಯುವಂತಹ ಒಂದು ಪ್ರಯತ್ನಗಳಾಗತ್ತೆ ಸಿಗತ್ತಾ ಸ್ಥಾನಮಾನಗಳು ಹೈಕಮಾಂಡ್ ಮನೆ ಹಾಕಬಹುದಾ ದಿವ್ಯಾ ಪ್ರಮುಖವಾಗಿರ್ತಕ್ಕಂಥದ್ದು ರಮೇಶ್ ಜಾರಕಿಹೊಳಿ ಅವರು ಕಳೆದ ನಾಲ್ಕೈದು ತಿಂಗಳಿನಲ್ಲೂ ಕೂಡ ಇದೇ ರೀತಿಯ ಸರ್ಕಸ್ ಅನ್ನ ನಡೆಸ್ತಾ ಇದ್ರು ಅಂದ್ರೆ ಎಲ್ಲ ಒಂದ್ ಕಡೆ ಕೋರ್ಟ್ಗೂ ಕೂಡ ರಿಪೋರ್ಟ್ ಸಲ್ಲಿಕೆ ಆಗ್ತಾ ಇಲ್ಲ ಹಾಗಾಗಿ ನನ್ನ ರಾಜಕೀಯ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರ ಮುಂದೆ ಅಳಲು ತೋಡ್ಕೊಂಡಿದ್ರು ಹಾಗಾಗಿ ಎಲ್ಲ ಒಂದು ಕಡೆ ಇದೆಲ್ಲವೂ ಕೂಡ ಮುಗೀಲಿ ಅನ್ನೋ ಒಂದು ಸಮಾಧಾನದ ಮಾತುಗಳನ್ನು ಬಿಜೆಪಿ ಹೈಕಮಾಂಡ್ ನಾಯಕರು ಹೇಳಿದ್ರು ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಇದಕ್ಕೆ ಚಾಲು ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆಂದ್ರೆ ಈಗಾಗಲೇ ಕೋರ್ಟಿಗೆ ವರದಿ ಸಲ್ಲಿಕೆ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಬಿ ರಿಪೋರ್ಟ್ ಕೂಡ ಸಲ್ಲಿಕೆ ಆಗಿದೆ ಅಂತ ಮಾಹಿತಿ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿಯವರು ಸಹಜವಾಗಿಯೇ ಎಲ್ಲೋ ಒಂದ್ ಕಡೆ ಈ ಒಂದು ರಾಜಕೀಯ ಆಟವನ್ನ ಚಾಲು ಮಾಡ್ತಾರೆ ಯಾಕೆಂದ್ರೆ ಈಗ ನಿನ್ನೆಯಿಂದಲೂ ಕೂಡ ಗೋವಾದಲ್ಲಿ ಬಿಜೆಪಿ ಪರ ಪ್ರಚಾರದಲ್ಲಿ ಕಾರ್ಯದಲ್ಲಿ ತೊಡಗಿದ್ದಾರೆ ಮತ್ತೆ ಅವರ ಆಪ್ತರು ಮತ್ತೆ ಸ್ನೇಹಿತರು ಅಂತ ಹೇಳ್ತಾ ಇರ್ತಕ್ಕಂಥ ದೇವೇಂದ್ರ ಫಡ್ನವೀಸ್ ಅವ್ರ ಜೊತೆ ಕೂಡ ಈ ವಿಚಾರವಾಗಿ ಬೇರೆ ಬೇರೆ ರೀತಿಯ ಮಾತುಕತೆಗಳನ್ನು ಕೂಡ ನಡೆಸಿದ್ದಾರೆ ಮತ್ತೆ ಅವ್ರ ಜೊತೆ ನಿನ್ನೆ ಪ್ರಚಾರವನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಸೋಮವಾರ ದೆಹಲಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ತೆರಳುತ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಬೆಂಗಳೂರಿಗೆ ಬಂದು ಆ ನಂತರ ಮತ್ತೆ ವಾಪಸ್ ದೆಹಲಿಗೆ ತೆರಳುವಂಥ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಹೈಕಮಾಂಡ್ ಗೆ ಕೆಲವೊಂದಷ್ಟು ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳ ಬಗ್ಗೆ ಕೂಡ ಮನವರಿಕೆಯನ್ನು ಕೂಡ ಮಾಡಿಕೊಡ್ತಾರೆ ಯಾಕೆಂದ್ರೆ ಇಂಥ ಸನ್ನಿವೇಶದಲ್ಲಿ ಬಿಜೆಪಿ ಹೈಕಮಾಂಡ್ ಕೂಡ ಎಲ್ಲ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರನ್ನ ಒಂದ್ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡುವಂತ ಸ್ಥಿತಿಯಲ್ಲೂ ಕೂಡ ಇಲ್ಲ ಯಾಕೆಂದ್ರೆ ಅವರು ಈ ಹಿಂದೆ ಮಾಡಿರ್ತಕ್ಕಂತ ಒಂದು ಸಹಾಯವನ್ನು ಕೂಡ ಬಿಜೆಪಿ ಹೈಕಮಾಂಡ್ ಒಂದ್ ರೀತಿಯಲ್ಲಿ ಸ್ಮರಿಸಿಕೊಳ್ಬಹುದು ಈ ಹಿನ್ನೆಲೆಯಲ್ಲಿ ಬಹಳಷ್ಟು ಒಂದ್ ರೀತಿಯಲ್ಲಿ ಕುತೂಹಲ ಮೂಡಿಸಿದೆ ಬಿಜೆಪಿ ಹೈಕಮಾಂಡ್ ನಡೆ ಮತ್ತೆ ರಮೇಶ್ ಜಾರಕಿಹೊಳಿ ಅವರ ನಡೆ ಅಂತಾನೆ ಹೇಳ್ಬಹುದು ದಿವ್ಯಾ ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ